ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ನರಸಾಪುರ ಅಂದ್ರೆ ಮಾಲೂರು ಕಾನ್ಸ್ಟಿಟ್ಯೂನ್ಸಿಗೂ ಸೇರುತ್ತೆ ಕೋಲಾರ ಕಾನ್ಸ್ಟಿಟ್ಯೂನ್ಸಿಗೂ ಸೇರುತ್ತೆ ನರಸಾಪುರ ಅಂಡ್ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಇಎಸ್ಐ ಆಸ್ಪತ್ರೆ ಆಗಿದೆ ಅದಕ್ಕೆ ಇವತ್ತು ಫೌಂಡೇಶನ್ ಸ್ಟೋನ್ ಅನ್ನು ಮಾಡಿದ್ದೀವಿ ಮೂರು ವರ್ಷದಲ್ಲಿ ತ್ರೀ ಇಯರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಹಾಸ್ಪಿಟ್ಲು ತ್ರೀ ಇಯರ್ಸ್ ಆದಮೇಲೆ ಆಸ್ಪೆಕ್ಟು ಆ್ಯಕ್ಟಿವ್ ಆಗಿ ಎಲ್ಲ ಜನಗಳಿಗೆ ವೈದ್ಯಕೀಯ ಸೇವೆಗಳನ್ನು ಕೊಡೋದಕ್ಕೆ ತಯಾರಾಗುತ್ತೆ ಆದ್ದರಿಂದ ನಾನು ಕೇಂದ್ರದ ಹೆಲ್ತ್ ಮಿನಿಸ್ಟ್ರಿಗೂ ಹಾಗೂ ನಮ್ಮ ಪ್ರಧಾನಮಂತ್ರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಈ ಭಾಗದ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಡೆಪ್ಟಿ ಸಿ ಎಮ್ಮು ಹಾಗೆ ನಮ್ಮ ಸಂತೋಷ್ ಲಾಡ್ ಅವರು ನಮ್ಮ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರು ಹಾಗೆ ಎಲ್ಲ ನಮ್ಮ ಮಂತ್ರಿ ವರ್ಗಕ್ಕೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಕೇಂದ್ರ ಸರ್ಕಾರದಿಂದ ಹಾಸ್ಪಿಟ್ಲ್ ಇ ಎಸ್ ಐ ಹಾಸ್ಪಿಟ್ಲ್ ಅಂದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಇವತ್ತು 154 ಕೋಟಿ ದುಡ್ಡನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಇನ್ನು 154 ಕೋಟಿ ದುಡ್ಡುಗೆ ಬಂದು ಭಾರತ ದೇಶ ಅಂತ ಹೇಳಿದ್ರೆ ನಮ್ದೆಲ್ಲರದ್ದು ಸೇರಿರುತ್ತೆ ನಮ್ಮದು ಜಿ ಎಸ್ ಟಿ ಅಲ್ಲಿ ಹೋಗುತ್ತೆ ಅಲ್ಲಿಂದ ವಾಪಸ್ ನಾವು ಕಳ್ಸೋದು 100 ರೂಪಾಯಿ ಅಂದರೆ ನಾವು ಕೊಡೋದು 20 ರೂಪಾಯಿ ಅದರಲ್ಲಿ ಎಲ್ಲ ಒಂದೇ ಭಾರತ ದೇಶದಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಂದ್ರೂ ರಾಜ್ಯ ಸರ್ಕಾರದಿಂದ ಬಂದ್ರೂ ಏನೇ ಬಂದರೂ ಏನೇ ಆದ್ರೂ ಮುಖ್ಯವಾಗಿ ನೀರು ಕೊಡಬೇಕು ಕರೆಂಟ್ ಕೊಡಬೇಕು ರೋಡ್ಸ್ ಕೊಡಬೇಕು ಇದಕ್ಕೆಲ್ಲ ರೋಡ್ಸ್ ಫೆಸಿಲಿಟೀಸ್ ಕೊಡಬೇಕು ಈ ಹಾಸ್ಪಿಟ್ಲಿಗೆ ಯಾರಿಗೂ ಆರೋಗ್ಯ ಎಲ್ಲರಿಗೂ ಚೆನ್ನಾಗಿರ್ಬೋದು ಯಾರು ಬಂದರೆ ಪೇಷಂಟ್ಸ್ ಕೊಡಬೇಕು ಅದು ಕೊಡೋದು ಬಂದ್ಬಿಟ್ಟು ಈ ಕೋಲಾರ ಜಿಲ್ಲೆನೇ ಕೊಡೋದು ಈ ಕೋಲಾರ ತಾಲೂಕು ಕೊಡೋದು ಇಲ್ಲಿರ್ತಕ್ಕಂಥ ನಮ್ಮ ಬೆಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ನೀರು ಕರೆಂಟು ಎಲ್ಲವನ್ನು ಕೊಡಬೇಕಂತ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಾನು ಎಲ್ರಿಗೂ ಅಧ್ಯಕ್ಷರಿಗೂ ಈ ಭಾಗದ ನಮ್ಮ ಮುಖಂಡರಿಗೂ ಎಲ್ರಿಗೂ ಧನ್ಯವಾದ ತಿಳಿಸಿ ಒಂದು ಒಳ್ಳೆಯ ಸುದ್ದಿ ಇದು ಹಾಸ್ಪಿಟ್ಲ್ ಅನ್ನೋದು ಒಳ್ಳೆಯ ಸುದ್ದಿ ನನ್ನ ಹತ್ರ ಇನ್ಫಾರ್ಮೇಷನ್ಸು ಈ ಹಾಸ್ಪಿಟ್ಲ್ಸ್ ಬೇಕಂದರೆ ನನ್ನ ಕಂಪ್ನಿನಲ್ಲೂ ತುಂಬ ಜನ ಕೆಲಸ ಮಾಡ್ತಾರೆ ಏನು ಬೆನಿಫಿಟ್ಸ್ ಇದೆ ಅಂತ ನನಗೆ ಗೊತ್ತಿದೆ ನನಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಒಳ್ಳೆ ಬೆನಿಫಿಟ್ಸ್ ಇದೆ ಮೊದಲು ಬಂದುಬಿಟ್ಟು ಏನಿತ್ತು ಅಂದರೆ ಒಂದು ಪ್ರೆಗ್ನೆನ್ಸಿ ಆದಂಥ ಲೇಡಿಗೆ 3 ತಿಂಗಳು ಲೀವ್ ಕೊಡ್ತಾಯಿದ್ರು ಅದರಲ್ಲಿ ಏನಾಗ್ತಾ ಇತ್ತು 50% ಕಂಪ್ನಿ ಸ್ಯಾಲ್ರಿ ಕೊಡಬೇಕು 50% ಇ ಎಸ್ ಐ ಕೊಡಬೇಕು ಹಂಗಿತ್ತು ಮೊದಲು ಇವಾಗ ಕಂಪ್ನಿ ಮೇಲೆ ಬರ್ಡನ್ನೇ ತೆಗೆದುಬಿಟ್ಟವ್ರೆ ಕಂಪ್ನಿ ಮೇಲೆ ಬರ್ಡನ್ ತೊಗೊಳ್ತಾರೆ 6 ತಿಂಗಳು ಲೀವ್ ಕೊಡಬೇಕು ಆ 6 ತಿಂಗಳು ಏನು ಮಾಡುತ್ತೆ ಇ ಎಸ್ ಐಯಿಂದಾನೆ ನಮ್ಮ ಕಂಪ್ನಿಯಲ್ಲಿ ನಾವೇನು ಸ್ಯಾಲ್ರಿ ಕೊಡ್ತಾ ಇರ್ತೀವಿ 20,000 18,000 19,000 ಕೊಡ್ತಾ ಇರ್ತೀವಿ ಅಷ್ಟು ಸ್ಯಾಲ್ರಿಯನ್ನು ಇ ಎಸ್ ಐ ಕಡೆಯಿಂದಲೇ ಕೊಡ್ತಾರೆ ನಮ್ಮ ಕಂಪ್ನಿ ಮೇಲೂ ಬರ್ಡನ್ ಇಲ್ಲದಾಗಿದೆ ಪ್ಲಸ್ ಒಳ್ಳೆ ಫೆಸಿಲಿಟೀಸ್ ಇದೆ ಇ ಎಸ್ ಐ ಹಾಸ್ಪಿಟಲ್ ಹೆಂಗೆ ಅಂದರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಈ ಹಾಸ್ಪಿಟ್ಲಲ್ಲಿ ಆ ಫೆಸಿಲಿಟೀಸ್ ಇಲ್ಲ ಅಂತೇಳಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ ಇ ಎಸ್ ಐ ಹಾಸ್ಪಿಟ್ಲಿಂದ ಸೋನ್ಸೋ ಹಾಸ್ಪಿಟ್ಲಿಗೆ ನೀವು ಹೋಗಿ ಅಂದ್ಬಿಟ್ಟು ರೆಕಮೆಂಡ್ ಮಾಡಿ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ತೊಗೊಂಡು ಇನ್ನೊಂದು ಹಾಸ್ಪಿಟ್ಲ್ಗೆ ಹೋದರೆ ಟೋಟಲ್ ಬಿಲ್ ಫ್ರೀ ಆಗುತ್ತೆ ನಾವು ಬರುವಾಗ ಬೇಕಂದ್ರೆ ನಮಗೆ ಟ್ಯಾಕ್ಸಿ ಮಾಡಿ ಕಳಿಸ್ಕೊಡ್ತಾರೆ ನಮ್ಮ ಮನೆಗೆ ಯಾರು ಪೇಷಂಟ್ ಯಾರು ಇರ್ತಾರೋ ಅವ್ರನ್ನ ಟ್ಯಾಕ್ಸಿ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ ಆ ಟೋಟಲ್ ಬರ್ಡನನ್ನು ಇ ಎಸ್ ಐ ಹಾಸ್ಪಿಟ್ಲೇ ಮಾಡಿಕೊಳ್ಳುತ್ತೆ ಅಂಥ ಒಂದು ಒಳ್ಳೆ ಆಸ್ಪತ್ರೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿರೋದು ತುಂಬ ಸಂತೋಷ ತಂದಿದೆ ಖುಷಿ ತಂದಿದೆ ನಿವಾರಣೆ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರ ನಿವಾರಣೆ ಮಾಡೋದು ಕೇಂದ್ರ ಸರ್ಕಾರನೇ ಅದನ್ನು ಮಾಡುತ್ತೆ ಎಲ್ಲನೂ ಆದರೆ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಇರುತ್ತೆ